ನಂಜನಗೂಡು ಪಟ್ಟಣದ ನಗರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಜಿ ಶಾಸಕ ಕಡಲೆ ಕೇಶವಮೂರ್ತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು। ನಗರಸಭಾ ಕಾರ್ಯಾಲಯ ಭ್ರಷ್ಟಾಚಾರದ ಕೂಪವಾಗುತ್ತಿದೆ। ಕುಡಿಯುವ ನೀರಿನ ಬಿಲ್ ಪಾವತಿಯನ್ನು 3ರಷ್ಟು ಹೆಚ್ಚಳ ಮಾಡಿದ್ದಾರೆ। ಪಟ್ಟಣದ ಪ್ರತಿ ಬಡಾವಣೆಗಳಲ್ಲಿ ಕುಡಿಯುವ ನೀರಿನ ಬಿಲ್ ತುಂಬಾ ದುಬಾರಿಯಾಗುತ್ತಿದೆ। ಕಳೆದ ವರ್ಷ ಆಶ್ರಯ ಸಮಿತಿ ವತಿಯಿಂದ ನೀಡಲಾದ ನಿವೇಶನ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ। ಸಾರ್ವಜನಿಕ ವಾಸಿಗಳು ನಗರಸಭೆ ಕಾರ್ಯಾಲಯಕ್ಕೆ ಕಾಲಿಡಲು ಹೆದರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ। ಇನ್ನು ಹೆಚ್ಚು ಮಹಿಳಾ ಅಧಿಕಾರಿಗಳೇ ಇರುವುದರಿಂದ ಪ್ರತಿ ಕೆಲಸ ಕಾರ್ಯಗಳಿಗೆ ಇಂತಿಷ್ಟು ಹಣ ಫಿಕ್ಸ್ ಮಾಡುತ್ತಿದ್ದಾರೆ। ನಗರಸಭೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮತ್ತು ಅವ್ಯವಹಾರಕ್ಕೆ ಕಡಿವಾಣ ಹಾಕುವವರು ಯಾರು ಎಂಬ ಪ್ರಶ್ನೆ ಕಾಡತೊಡಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತಿಭಟನೆ ಸಂದರ್ಭದಲ್ಲಿ ಆರೋಪಿಸಿದರು। ನಂತರ ಮಾತನಾಡಿದ ಮಾಜಿ ಶಾಸಕ ಕಡಲೆ ಕೇಶವಮೂರ್ತಿ, ನಂಜನಗೂಡಿನ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿ ನಾನು ಶಾಸಕನಾದಾಗ ಸುಮಾರು 1.5 ಕೋಟಿ ಅನುದಾನವನ್ನು ನಗರಸಭೆ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದೆ। ಆದರೆ ಇಂದು ಪಟ್ಟಣದಲ್ಲಿ ವಾಸಿಸುವ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಬಿಲ್ಲು 3ರಷ್ಟು ಹೆಚ್ಚಳ ಮಾಡಿ ಸಂಕಷ್ಟಕ್ಕೀಡಾಗಿದ್ದಾರೆ। ಸಾರ್ವಜನಿಕ ಪಟ್ಟಣವಾಸಿಗಳು ಖಾತೆ ಬದಲಾವಣೆ ಮಾಡಿಸಲು ಹರಸಾಹಸ ಪಡಬೇಕಾಗಿದೆ। ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯ ಕಾರ್ಯವೈಖರಿಯಿಂದ ಇಂದು ಪಟ್ಟಣದ ನಗರಸಭೆಗೆ ತುಂಬಾ ಕೆಟ್ಟ ಹೆಸರು ಬಂದೊದಗಿದೆ ಎಂದು ಹೇಳಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು। ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಂಕರ್, ಕುರಹಟ್ಟಿ ಮಹೇಶ್, ನಗರಸಭಾ ಸದಸ್ಯರಾದ ಸ್ವಾಮಿ, ಮಹೇಶ್, ಗಂಗಾಧರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು। ಪರಿಸ್ಥಿತಿಯಲ್ಲಿ ಈ ವಾಟರ್ ಬಿಲ್ ನೋಡಿದಾಗ ಎಂತಾರ್ಗಾದರೂ ಏನಾದರೂ ಹೆಚ್ಚು ಕಮ್ಮಿ ಆಗಂತ ಸಂದರ್ಭಗಳು ಇದೆ। ಅದಕ್ಕೆ ನಾವು ವಿರುದ್ಧವಾಗಿ ಖಂಡಿಸಬೇಕು। ಆಮೇಲೆ ಸಾಕಷ್ಟು ಜನ ಸಾರ್ವಜನಿಕರು ಬಂದು ಹೇಳ್ತಾರೆ, ಅವರಿಗೆ ಸಾಕಷ್ಟು ಸಮಸ್ಯೆ ಇದೆ, ನಗರಸಭೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳ್ತಿದ್ರೆ ಆಚೆ ಬಂದು ಹೇಳ್ತಾರೆ ಹೊರತು ನೇರವಾಗಿ ಬಂದು ಯಾರು ಹೇಳೋದಿಲ್ಲ। ಕೆಲಸ ಮಾಡಿಸ್ಕೊಳ್ತಾರೆ, ಕೆಲಸ ಮಾಡಿಸಿದ್ದು ಅಂತಂಕನೂ ಏನು ಹೇಳಲ್ಲ। ಕೆಲಸ ಆದ್ಮೇಲೆ ಬಂದ್ಬಿಟ್ಟು ಏನು ನನ್ನ ನಗರಸಭೆಯಲ್ಲಿ ಹಿಂಗೆಲ್ಲ ನಡೆಯುತ್ತಲ್ಲ ಹಂಗೆಲ್ಲ ನಡೆಯುತ್ತೆ ಅಂತ ಬನ್ನಿ, ನೇರವಾಗಿ ಬನ್ನಿ, ನಾವೆಲ್ಲ ಇಲ್ವಾ? ನಾವಿದೀವಿ, ಸಾಕಷ್ಟು ನಗರಸಭೆ ಇದೀವಿ, ನಿಮ್ಮ ಪರವಾಗಿ ಕೆಲಸ ಮಾಡ್ಬೇಕು, ನಮ್ಮ ನಾಯಕ ಮಾಡಿ ಕಳ್ಸಿರೋ ನೀವು, ನೀವೇ ಬಂದು ಒಳಗಡೆ ಏನೋ ಕೊಟ್ಬಿಟ್ಟು ಮಾಡ್ಕೊಬಿಡು, ನಗರಸಭೆಯಲ್ಲಿ ಹಿಂಗೆ ನಡೆಯುತ್ತೆ ನಡೀತು ಅಂತ ಹೊರಗಡೆ ಬಂದು ಹೇಳೋದಲ್ಲ। ಬನ್ನಿ, ನೇರವಾಗಿ ಬನ್ನಿ, ನಮ್ಮ ಹತ್ರ ಬನ್ನಿ, ಯಾವುದೇ ಕೆಲಸನೂ ಇಲ್ಲಿ ನಗರಸಭೆಯಲ್ಲಿ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡ್ಸಕ್ಕೆಲ್ಲ ನಾವು ಆಯ್ಕೆ ಬಂದಿರೋದು, ನಿಮ್ಗೋಸ್ಕರ ನೀವು ನಮ್ಮ ಆಯ್ಕೆ ಮಾಡಿ ಕಳ್ಸಿರೋದು, ನಿಮ್ಗೋಸ್ಕರ ಕೆಲಸ ಮಾಡ್ಬೇಕು ಅಂತ ಕಳ್ಸಿದ್ದೀರಾ, ನಾವು ನಿಮ್ಗೋಸ್ಕರ ಕೆಲಸ ಮಾಡೋಕ್ಕೆ ನಾವು ಇದೀವಿ, ನಿಮ್ ಪರವಾಗಿ ಯಾವಾಗಲೂ ಇರ್ತೀವಿ ಅಂತ ಹೇಳಿ ನೀರಿನ ದರ ಯಾವುದೇ ಕಾರಣಕ್ಕೂ ಆ ನೋಟಿಸ್ಗೆ ಬಂದಿರೋ ನಗರಸಭೆಯಿಂದ ಕಳ್ಸಿರೋ ನೋಟಿಸ್ಗೆ ಯಾರು ತಲೆ ಕೆಡಿಸ್ಕೋಬಾರದು। ಈಗ ಏನು ತೀರ್ಮಾನ ಆಗುತ್ತೆ, ಡಿ ಸಿ ಅವರಾಗ್ಲಿ ಸರ್ಕಾರನೇ ರಾಜ್ಯ ಸರ್ಕಾರನೇ ಒಂದು ತೀರ್ಮಾನ ಮಾಡಬೇಕು, ಇಲ್ಲ ಅಂದ್ರೆ ಅದು ಬಿಲ್ಲು ಏನಾಗುತ್ತೆ ಅದನ್ನ ಕಡಿಮೆ ಮಾಡಿ ಅಷ್ಟು ಬಿಲ್ ಕಟ್ಟಕ್ಕಾಗಿದ್ರೆ ಅಂತ ಪರಿಸ್ಥಿತಿ ನಾವು ತರ್ತೀವಿ। ಒಂದು ಒಳ್ಳೆ ನೋಡಿ, 18,000 ಬಿಲ್ ಬಂದಿದೆ, ಯಾವ್ದು ಬಿಲ್ ಇದು? ಈಗ ಎಷ್ಟಮ್ಮ ನಿಮ್ಮ ಮನೆ ಬಾಡಿಗೆ ಎಷ್ಟಮ್ಮ? ಬಿಲ್ ಬಂದ್ರೆ ಯಾವ ತರ ಕಟ್ಕೊಳ್ಬೇಕು, ಅವರು ಯಾವ ತರ ಜೀವನ ಮಾಡ್ಬೇಕು? 30,000 ಬಾಡಿಗೆ ಮನೆ ಇರೋವಂತವ್ರು 30,000 ಬಿಲ್ ಹೆಂಗ್ ಕಟ್ಬೇಕು? ಇವರು ಇಲ್ಲಿ ಉದ್ಯೋಗಕ್ಕೆ ಸಾಕಷ್ಟು ಸಾರಿ ಚರ್ಚೆ ಮಾಡಿದೀವಿ, ಚರ್ಚೆ ಮಾಡಿ ಬಂದ್ರೆ 2,000 ಬಾಡಿಗೆ ಕಟ್ತಾರೆ, 30,000 ಬಾಡಿಗೆ ಮನೆ ಬಾಡಿಗೆ, 30,000 ರೂಪಾಯಿ ವಾಟರ್ ಬಿಲ್, ಇಷ್ಟೆಲ್ಲ ಇದ್ರು ಇದರ ಸಮಸ್ಯೆಗಳಾಗಿದೆ। ಇದ್ರ ವಿರುದ್ಧವಾಗಿ ನಾವು ಕಾಂಗ್ರೆಸ್ ಪಕ್ಷದಿಂದ ಇದ್ರ ಬಗ್ಗೆ ಖಂಡಿಸ್ತಾ ಇದೀವಿ, ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು, ದಯವಿಟ್ಟು ಹೇಳ್ತಾ ಇದೀವಿ, ಯಾರು ಸದ್ಯಕ್ಕೆ ಇದ್ರ ಬಗ್ಗೆ ತಲೆ ಕೆಟ್ಟಬೇಡಿ, ನಮ್ಮ ಸಹಕಾರ ನಾವು ಯಾವಾಗ ನಿಮ್ ಪರವಾಗಿರ್ತೀವಿ ಅಂತ ಹೇಳಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡೋದು, ಎಲ್ಲರಿಗೂ ಧನ್ಯವಾದಗಳು।